ವಿಶ್ವ ಕಪ್ ಟೂರ್ನಿ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಉಳಿಕೊಂಡಿವೆ. ಇನ್ನು 9 ದಿನ ಕಳೆದ ಬಿಟ್ಟರೆ ಈ ಪ್ರತಿಷ್ಠೆ ಕದನದಲ್ಲಿ ಬದ್ಧವೈರಿ ಪಾಕಿಸ್ತಾನವನ್ನ ಟೀಂ ಇಂಡಿಯಾ ಎದುರಿಸುತ್ತೆ. ಹೀಗಾಗಿ ರೋಹಿತ್ ಪಡೆಯಲ್ಲಿ ಅಭ್ಯಾಸ ಜೋರಾಗಿದೆ. ಆದರೆ ನಮ್ಮ ಕೊಹ್ಲಿ ಅಭ್ಯಾಸ ಮಾಡೋದನ್ನ ಬಿಟ್ಟು ಉಪವಾಸ ವ್ರತವನ್ನ ಮಾಡ್ತಿದ್ದಾರೆ. ತವರಿನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಟಿ20 ಸರಣಿ ಮುಗಿದ ಬೆನ್ನಲ್ಲೇ ಟೀಂ ಇಂಡಿಯಾ ಆಸ್ಟ್ರೇಲಿಯಾಗೆ ಹೋಯಿತು. ಏಕದಿನ ಸರಣಿ ಇನ್ನೂ ಬಾಕಿ ಉಳಿದಿರುವಾಗ ಟೀಂ ಇಂಡಿಯಾ ಕಾಂಗರೂ ನಾಡಿಗೆ ತೆರಳಿರೋದರ ಹಿಂದೆ ಬಲವಾದ ಕಾರಣ ಆಯಿತು. ಅಲ್ಲಿನ ಕಂಡೀಷನ್ಗೆ ಹೊಂದ್ಕೋಬೇಕು, ಅಭ್ಯಾಸ ನಡೆಸಬೇಕು, ಮುಖ್ಯವಾಗಿ ಅಲ್ಲಿ ಅಭ್ಯಾಸ ಪಂದ್ಯಗಳನ್ನು ಆಡಬೇಕು ಅನ್ನೋದು ಕೋಚ್ ರಾಹುಲ್ ದ್ರಾವಿಡ್ ಅವರ ಪ್ಲಾನ್ ಆಗಿತ್ತು. ಅಂದ್ಕೊಂಡ ಹಾಗೆ ಎಲ್ಲ ನಡೆದಿದೆ. ಆದರೆ ವಿರಾಟ್ ಕೊಹ್ಲಿ ಮಾತ್ರ ಅಭ್ಯಾಸ ನಡೆಸೋದನ್ನ ಬಿಟ್ಟು ಬೇರೆ ಕೆಲಸವನ್ನ ಮಾಡ್ತಿದ್ದಾರೆ. ಟೀಂ ಇಂಡಿಯಾ ವೆಸ್ಟರ್ನ್ ಆಸ್ಟ್ರೇಲಿಯಾ ವಿರುದ್ಧ 2 ಅಭ್ಯಾಸ ಪಂದ್ಯಗಳನ್ನಾಡಿದ್ದು, ಅಭ್ಯಾಸದ ಕಾರಣಕ್ಕೆ ಕಿಂಗ್ ಕೊಹ್ಲಿ ಮಾತ್ರ 2 ಪಂದ್ಯಗಳಲ್ಲಿ ಕಣಕ್ಕಿಳಿಲಿಲ್ಲ. ಫಾರ್ಮ್ಗೆ ಮರಳಿರೋ ಕೊಹ್ಲಿ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಆಡ್ತಾ ಇಲ್ಲ ಅಂದ್ಕೊಳ್ಬೇಡಿ. ವಿರಾಟ್ ಅವರ ಈ ನಿರ್ಧಾರದ ಹಿಂದೆ ಪತ್ನಿಯ ಪ್ರೀತಿ ಇದೆ. ಅಭ್ಯಾಸ ಪಂದ್ಯಗಳಲ್ಲಿ ಕೊಹ್ಲಿ ಕಣಕ್ಕಿಳಿಯೋದ್ರ ಬಗ್ಗೆ ಅಸಲಿ ಸತ್ಯ ಏನ್ ಗೊತ್ತಾ? ವಿರಾಟ್ ಕೊಹ್ಲಿ ಉಪವಾಸ ವ್ರತವನ್ನ ಕೈಗೊಂಡಿರೋದು. ಹೀಗಾಗಿನೇ ವಿರಾಟ್ ಕೊಹ್ಲಿ ಅಭ್ಯಾಸದ ಪಂದ್ಯದಲ್ಲಿ ಕಣಕ್ಕಿಳಿಲಿಲ್ಲ. ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಕರ್ವಾ ಚೌತ್ ಆಚರಿಸಲಾಯಿತು. ತಮ್ಮ ಪತಿಯ ಆಯಸ್ಸು, ಆರೋಗ್ಯ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೆ ನಡೆಸೋ ವಿಶೇಷ ಆಚರಣೆ ಇದು. ಈ ವೇಳೆ ಉಪವಾಸ ವ್ರತ ಕೈಗೊಳ್ಳೋ ಪತ್ನಿಯರು ತಮ್ಮ ಪತಿಯ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಪತ್ನಿಯ ಮೇಲೆ ವಿಶೇಷ ಪ್ರೀತಿ ಹೊಂದಿರೋ ಗಂಡಂದಿರು ಕೂಡ ಈ ವೇಳೆ ಉಪವಾಸ ವ್ರತ ಕೈಗೊಳ್ತಾರೆ. ನಿನ್ನೆ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಕೂಡ ಈ ಉಪವಾಸ ವ್ರತ ಕೈಗೊಂಡಿದ್ರು. ಹೀಗಾಗಿ ಆಸ್ಟ್ರೇಲಿಯಾದಲ್ಲಿರೋ ಕೊಹ್ಲಿ ಕೂಡ ಉಪವಾಸ ವ್ರತ ಕೈಗೊಂಡಿದ್ರು. ವಿರಾಟ್ ಕೊಹ್ಲಿ ಒಬ್ಬ ಸೂಪರ್ ಸ್ಟಾರ್ ಕ್ರಿಕೆಟರ್ ಅನ್ನೋದರ ಜೊತೆಗೆ ಒಬ್ಬ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಎಷ್ಟೇ ಬ್ಯುಸಿಯಾಗಿದ್ರೂ, ಯಾವುದೇ ದೇಶದಲ್ಲಿದ್ರೂ ವಿರಾಟ್ ತಮ್ಮ ಫ್ಯಾಮಿಲಿಗೆ ಸಮಯ ಕೊಡೋದನ್ನು ಬಿಡೋದಿಲ್ಲ. ಬೇರೆ ದೇಶಗಳ ಪ್ರವಾಸಕ್ಕೆ ಅನುಷ್ಕಾರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಅದು ಸಾಧ್ಯವಾಗದಿದ್ರೂ ಚಾಟಿಂಗ್, ವಿಡಿಯೋ ಕಾಲ್ ಮೂಲಕ ನಿರಂತರ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಹಾಗೆ ಯಾವುದೇ ಸಾಧನೆ ಮಾಡಿದಾಗಲೂ ತನ್ನ ಕೊರಳಲ್ಲಿರೋ ರಿಂಗ್ಗೆ ಕಿಸ್ ಕೊಟ್ಟು ಅನುಷ್ಕಾರನ್ನು ನೆನಪು ಮಾಡ್ಕೊಳ್ತಾರೆ. ಜಸ್ಟ್ 2 ತಿಂಗಳ ಹಿಂದೆ ಇಡೀ ಜಗತ್ತು ವಿರಾಟ್ ಕೊಹ್ಲಿಯ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿತ್ತು. ಕಿಂಗ್ ಕೊಹ್ಲಿ ಖೇಲ್ ಖತಮ್ ಅಂತ ಹೇಳ್ದವರು ಅದೆಷ್ಟೋ ಜನ. ಟೀಕೆ ಮಾಡಿದವರಿಗೆ, ಅವಮಾನ ಮಾಡಿದವರಿಗೆ ಟಕ್ಕರ್ ಕೊಡೋ ಸಾಮರ್ಥ್ಯ ನನ್ನಲ್ಲಿದೆ ಅಂತ ತಿಳಿದಿದ್ರು, ಸುತ್ತಲೂ ಪ್ರೀತಿಸುವವರೇ ಇದ್ರು, ಕೊಹ್ಲಿ ಒಂಟಿಯಾಗ್ಬಿಟ್ಟಿದ್ರಂತೆ. ಅಷ್ಟರ ಮಟ್ಟಿಗೆ ಕೊಹ್ಲಿ ಮಾನಸಿಕವಾಗಿ ಕುಸಿದಿದ್ರು. ಅಂತಹ ಕಠಿಣ ಸಂದರ್ಭಗಳಲ್ಲಿ ಕೊಹ್ಲಿಗೆ ಬೆಂಬಲವಾಗಿ ನಿಂತಿತ್ತು ಪತ್ನಿ ಅನುಷ್ಕಾ. ಅದೇನೇ ಇರಲಿ, ಟೀಕೆ ಟಿಪ್ಪಣಿಗಳಿಂದ ಕುಗ್ಗಿ ಹೋಗಿದ್ದ, ಮಾನಸಿಕವಾಗಿ ಕುಂದಿದ್ದ ವಿರಾಟ್ ಕೊಹ್ಲಿ ಬೆಂಬಲಕ್ಕೆ ನಿಂತು ಹಳೆ ಖದರ್ ಮರಳುವಂತೆ ಮಾಡಿದ ಅನುಷ್ಕಾ ಶರ್ಮಾ ಕ್ರಿಕೆಟ್ ಫ್ಯಾನ್ಸ್ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೊತೆಗೆ ಪತ್ನಿಗಾಗಿ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲೋ, ಪತ್ನಿಯ ಜೊತೆ ಎಲ್ಲ ವಿಚಾರಗಳಲ್ಲೂ ಜೊತೆಯಾಗೋ ವಿರಾಟ್ ಕೊಹ್ಲಿಗೂ ಕೂಡ ಸಲಾಂ ಹೇಳಬೇಕಲ್ವಾ?